हाय फ्रेंड्स, वेलकम टू माय चैनल। फ्रेंड्स, इवत्तु नानु निमगे तिळिसिकोडुवंतद्दु ओंदु सण्ण बिजनेस बग्गे। सो फ्रेंड्स, इदु खंडितवागि मैक्सिमम सक्सेसफुल आगिरुवंत ओंदु बेस्ट बिजनेस ऐडिया। सो फ्रेंड्स, अंत बिजनेस बग्गे इवत्तिन वीडियोदल्लि नानु निमगे क्लियर आगि तिळिसिकोड्तीनि। सो फ्रेंड्स, नीवु हागागि वीडियोन स्किप माडदे एंड वरेगू नोडि। अदक्किंत मुंचे नीवु इदे मोदल सारि नम्म यूट्यूब चानल अन्नु नोड्ता इद्रे ईगले सब्स्क्राइब आगि बेल ऐकान अन्नु क्लिक माडि आल् मेले सेलेक्ट माडि। ಹಾಗೇನೇ ಫ್ರೆಂಡ್ಸ್, ನಾವು ತಿಳಿಸ್ಕೊಡುವಂತ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮ್ಗೆ ಬೇರೆ ಯಾವುದಾದ್ರೂ ಬಿಸ್ನೆಸ್ ರಿಲೇಟೆಡ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇವಾಗ ಟಾಪಿಕ್ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇದೀರಲ್ವಾ, ಇದು ಏನು ಅಂತ ಹೇಳಿದ್ರೆ ರೆಡಿಮೇಡ್ ಚಪಾತಿ ಮೇಕಿಂಗ್ ಮಿಷನ್. ಸೊ ಫ್ರೆಂಡ್ಸ್, ನೀವು ಈ ಐಟಮ್ ಅನ್ನ ಇದರಲ್ಲಿ ರೆಡಿ ಮಾಡ್ಕೊಳ್ಬಹುದು. सो फ्रेंड्स, सेम ई रीतिय ओंदु मेशीन अन्न इट्कोंड्रे साकु, अति कडिमे अमौंट नल्लि निमगे ई मेशीन सिगुत्ते फ्रेंड्स। हागेने फ्रेंड्स, इदरल्लि हिट्टन्न मिक्स माडि कलसोदिक्के कूड ओंदु मेशीन बरुत्ते। नीवु आ मेशीन नल्लि कलसिकोंडु इदरल्लि नीवु इट्कोंड्रे साकु। सो फ्रेंड्स, इल्लि नीवु नोडबहुदु सैज, नीवु याव सैज बेकागुत्तो आ सैज अन्न नीवु इल्लि सेट माड्कोळ्ळबहुदु। सो नीवु इल्लि आ सैज अन्न सेट माड्कोंड्रे सेम आ सैज नल्लि ई रीतियल्लि बरुत्ते। सो नीवु अदन्न पैक मार्केटिंग अंद्रे फ्रेंड्स, होटेल्स होटेल्स आगिरबहुदु सण्ण बिजनेस अंद्रे सण्ण सण्णदागिरुवंत फास्ट फुड सेंटर्स अल्वा आ रीतिय सेंटर्स रेस्टोरेंट्स गे। सो एल्ला कडेनु कूड नीवु याव साइज नल्लि अवरिगे बेकागुत्तो आ साइज नल्लि नीवु अवरिगे रेडी माडि कोट्रे साकागुत्ते। सो फ्रेंड्स, इदु तुंबा अंद्रे तुंबा ईजी आगिरुवंत बिजनेस ऐडिया। सो फ्रेंड्स, इल्ली नोडबहुदु ई मिशन कूड तुंबा अंद्रे तुंबा सण्णदागिरुवंतद्दु। इदु एल्लि सिगुत्ते अंत नोडोदाद्रे निमगे इंडिया मार्ट वेबसाइट नल्लि सिगुत्ते। सो नीवु इंडिया मार्ट वेबसाइट न मूलक ई मिशन अन्न तगोंडु कस्टमर्स याव साइज नल्लि बेको अंत हेळ्तारो, सो नीवु आ साइज न रेडी माडि सेल माडबहुदु। फ्रेंड्स, निमगे इदरल्लि बेरे बेरे रीतिय मिशन कूड सिगुत्ते, आद्रे नानु निमगे इल्लि तोर्स्ता इरोदु सण्ण मिशन। निम्म हत्र एष्टु अमौंट इदेयो अदर मेले नीवु मिशन अन्न पर्चेस माड्कोळ्ळबहुदु। अंद्रे फ्रेंड्स, गंटेगे एष्टु केजि अन्न ಅದು ಪ್ರೊಡಕ್ಷನ್ ಮಾಡಿ ಕೊಡುತ್ತೋ ಅದರ ಮೇಲೆ ರೇಟ್ ಅನ್ನೋದು ಇರುತ್ತೆ, ಹಾಗೇನೇ ಅದರ ಮೇಲೆ ರೇಟ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ। ಇದರಲ್ಲಿ ಸೆಮಿ ಆಟೋಮ್ಯಾಟಿಕ್, ಫುಲ್ಲಿ ಆಟೋಮ್ಯಾಟಿಕ್ ಹೀಗೆ ಎರಡು ರೀತಿಯ ವೆರೈಟೀಸ್ ಇದೆ ಈ ಮಿಷನ್ ನಲ್ಲಿ। ಸೆಮಿ ಆಟೋಮ್ಯಾಟಿಕ್ ಅನ್ನೋದು ನಿಮಗೆ ಕಡಿಮೆ ಕಾಸ್ಟ್ ನಲ್ಲಿ ಸಿಗುತ್ತೆ, ಹಾಗೇನೇ ಫ್ರೆಂಡ್ಸ್ ಫುಲ್ಲಿ ಆಟೋಮ್ಯಾಟಿಕ್ ಮಿಷನ್ ಗೆ ಆದ್ರೆ ಹೆಚ್ಚು ಅಮೌಂಟ್ ಆಗುತ್ತೆ। ಸೊ ನೋಡಬಹುದು ಫ್ರೆಂಡ್ಸ್, ನೆಕ್ಸ್ಟ್ ನಿಮಗೆ ಇದೇ ರೀತಿಯಲ್ಲಿ ನೀವು ಚಪಾತಿಯನ್ನ ಕೂಡ ಸಪ್ಲೈ ಮಾಡಬಹುದು। ಅಂದ್ರೆ ನೀವು ಈ ರೀತಿಯಲ್ಲಿ ತಯಾರಿ ಮಾಡಿ ಅವರು ಕೇಳಿರುವಂತ ಸೈಜ್ ನಲ್ಲಿ। ಸೋ ಫ್ರೆಂಡ್ಸ್, ಈ ಚಪಾತಿಯಲ್ಲಿ ದೊಡ್ಡ ಸೈಜ್ ಆದ್ರೆ ಬರೋದಿಲ್ಲ, ಸಣ್ಣ ಸೈಜ್ ಹಾಗೇನೇ ಮೀಡಿಯಂ ಸೈಜ್ ಆದ್ರೆ ಬರುತ್ತೆ। ಅಂದ್ರೆ ಫ್ರೆಂಡ್ಸ್, ನಿಮಗೆ ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿರುವಂತದ್ದು। ಸೋ ನೀವು ಯಾವುದನ್ನಾದರೂ ಕೂಡ ತಗೊಳ್ಳಬಹುದು। ಅಂದ್ರೆ ಫ್ರೆಂಡ್ಸ್, ನೀವು ಚಪಾತಿ ಅನ್ನಾಗಿರಬಹುದು, ಹಾಗೇನೇ ಪೂರಿ ಅನ್ನಾಗಿರಬಹುದು, ಹಾಗೇನೇ ಫುಲ್ಕಾ, ಈ ಮೂರನ್ನು ಕೂಡ ನೀವು ಇದರಲ್ಲಿ ರೆಡಿ ಮಾಡಿ ಸಪ್ಲೈ ಕೊಡಬಹುದು। ಸೋ ಫ್ರೆಂಡ್ಸ್, ಇದು ಒಂದು ಒಳ್ಳೆ ಬಿಸಿನೆಸ್ ಐಡಿಯಾ, ಇದರಲ್ಲಿ ನಿಮಗೆ ಫೇಲಿಯರ್ ಅನ್ನೋದು ಬರೋದೇ ಇಲ್ಲ। ಯಾಕೆ ಅಂತ ಹೇಳಿದ್ರೆ, ಎಷ್ಟು ನಿಮಗೆ ಆರ್ಡರ್ಸ್ ಬರುತ್ತೋ ಆ ಆರ್ಡರ್ಸ್ ಗೆ ಸರಿ ಹೊಂದುವಂತೆ ನೀವು ಇಲ್ಲಿ ಇದನ್ನ ತಯಾರಿ ಮಾಡ್ಕೊಳ್ಳಬೇಕಾಗುತ್ತೆ। ಅಂದ್ರೆ ಅದರ ಮೇಲೆ ನೀವು ಒಂದು 5 ಕೆಜಿ ಹೆಚ್ಚಾಗಿ ತಯಾರಿಸ್ಕೊಳ್ಳಬೇಕಾಗುತ್ತೆ। ಅಂದ್ರೆ ಫ್ರೆಂಡ್ಸ್, ರಿಟೇಲ್ ನಲ್ಲೂ ಕೂಡ ಲೋಕಲ್ ನಲ್ಲೂ ಕೂಡ ಬಂದು ತಗೊಂಡು ಹೋಗ್ತಾರೆ ಅಲ್ವಾ, ಸೋ ಹಾಗಾಗಿ ಸೋ ಆ ರೀತಿಯವರಿಗೂ ಕೂಡ ನೀವು ಇದನ್ನ ಸೇಲ್ ಮಾಡಬಹುದು। ಇದಲ್ಲದೆ ನೀವು ನೆಕ್ಸ್ಟ್ ಹಾಲಿನ ಡೈರಿ ಇರುತ್ತೆ ಅಲ್ವಾ, ಅಂದ್ರೆ ಫ್ರೆಂಡ್ಸ್ ನಿಮಗೆ ಬೆಳಗಿನ ಜಾವ ಎಲ್ಲಿ ನಿಮಗೆ ಮಿಲ್ಕ್ ಪ್ಯಾಕೆಟ್ಸ್ ಗಳು ಸಿಗುತ್ತೋ ಅವರ ಹತ್ರ ಕೂಡ ನೀವು ಈ ರೆಡಿಮೇಡ್ ಆಗಿ ರೆಡಿ ಮಾಡಿರುವಂತದನ್ನ ಮಾರ್ಕೆಟಿಂಗ್ ಮಾಡಬಹುದು। ಅಂದ್ರೆ ಫ್ರೆಂಡ್ಸ್, ಅಲ್ಲಿ ಬರುವವರು ಹಾಲನ್ನ ತಗೊಂಡು ಹೋಗುವವರು ಇದು ಅವರಿಗೆ ಬೇಕಾಗಿದ್ರೆ ಇದನ್ನು ಕೂಡ ತಗೊಂಡು ಹೋಗ್ತಾರೆ। ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಪೂರಿ ಆಗಿರಬಹುದು ಇಲ್ಲ ಚಪಾತಿ ಆಗಿರಬಹುದು ಯಾವುದನ್ನಾದರೂ ಕೂಡ ಅವರು ತಗೊಂಡು ಹೋಗಬಹುದು। ಸೋ ಫ್ರೆಂಡ್ಸ್, ನಾವು ಈ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಳ್ಳಬಹುದು, ಇದು ತುಂಬಾ ಅಂದ್ರೆ ತುಂಬಾ ಈಜಿ। ನೆಕ್ಸ್ಟ್ ಫ್ರೆಂಡ್ಸ್, ಪ್ರಾಫಿಟ್ ನೋಡೋದಾದ್ರೆ ನಿಮಗೆ 50% ಪ್ರಾಫಿಟ್ ಇದೆ, ಅಂದ್ರೆ ನಿಮಗೆ ಪ್ರೊಡಕ್ಷನ್ 50,000 ಅಂತ ಹೇಳಿದ್ರೆ ಪ್ರಾಫಿಟ್ 25,000 ಇದೆ। ಅಂದ್ರೆ ಹೋಲ್ಸೇಲರ್ ಮಾರ್ಜಿನ್ ಹಾಗೇನೇ ರಿಟೇಲರ್ ಮಾರ್ಜಿನ್ ಎರಡನ್ನ ತೆಗಿಬೇಕಲ್ವಾ, ಹಾಗಾಗಿ ಸೋ ನೀವು ಹೋಲ್ಸೇಲರ್ ಮಾರ್ಜಿನ್ ಹಾಗೇನೇ ರಿಟೇಲರ್ ಮಾರ್ಜಿನ್ ತೆಗೆದ್ರು ಕೂಡ ನಿಮಗೆ 50% ಪ್ರಾಫಿಟ್ ಅನ್ನೋದು ಬಂದೇ ಬರುತ್ತೆ। ಸೋ ಹಾಗಾಗಿ ಫ್ರೆಂಡ್ಸ್, ಇದರಲ್ಲಿ ತುಂಬಾ ಜನರು ಇವಾಗ ರೆಡಿಮೇಡ್ ಅನ್ನೇ ತಗೊಂಡು ಹೋಗ್ತಾರೆ। ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಅಂತಾನೆ ಸಪರೇಟ್ ಆಗಿ ಸ್ಟಾಫ್ ನ ಇಟ್ಕೊಂಡು ಅವರಿಗೆ ಸ್ಯಾಲರಿ ಅನ್ನ ಕೊಟ್ಟು ರೆಡಿ ಮಾಡಿಸೋದು ಅಂತ ಹೇಳಿದ್ರೆ ಹೋಟೆಲ್ಸ್ ನಲ್ಲಿ ಮತ್ತೆ ರೆಸ್ಟೋರೆಂಟ್ಸ್ ನಲ್ಲಿ ಮಾತ್ರ ಅಲ್ವಾ। ಸೊ ಅದರ ಬದಲು ಈ ರೀತಿಯನ್ನ ನೀವು ಇಟ್ಕೊಂಡ್ರೆ ಸರಿ ಆಗುತ್ತೆ, ಹೋಟೆಲ್ಸ್ ನಲ್ಲಿ ಆಗಿರ್ಬೋದು, ರೆಸ್ಟೋರೆಂಟ್ಸ್ ನಲ್ಲಿ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ನೀವು ಈ ಮಿಷನ್ ಅನ್ನ ಇಟ್ಕೊಳ್ಬಹುದು।
ಸೊ ಹಾಗಾಗಿ ಫ್ರೆಂಡ್ಸ್ ತುಂಬಾ ಜನರು ಈ ರೀತಿ ಆಲೋಚನೆ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಅಂತವರಿಗೆ ಇದು ಒಂದು ಬೆಸ್ಟ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್ ಇದು ತುಂಬಾ ಬೇಗ ಕ್ಲಿಕ್ ಆಗುವಂತ ಬಿಸ್ನೆಸ್. ನೆಕ್ಸ್ಟ್ ಫ್ರೆಂಡ್ಸ್ ಇದರಲ್ಲಿ ಫೇಲಿಯರ್ ಅನ್ನೋದು ಆಗೋದೇ ಇಲ್ಲ, ಹಾಗೆ ಲಾಸ್ ಅನ್ನೋದು ಕೂಡ ಆಗೋದೇ ಇಲ್ಲ. ಸೊ ಫ್ರೆಂಡ್ಸ್ ಹಾಗಾಗಿ ನೀವು ಸಿಟಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಬನ್ ಏರಿಯಾದಲ್ಲಿ ಸಿಟಿನಲ್ಲಿ ಹೆಚ್ಚು ಹೋಟೆಲ್ಸ್ಗಳು, ಫಾಸ್ಟ್ ಫುಡ್ ಸೆಂಟರ್ಸ್ಗಳು, ಹಾಗೆಯೇ ಗಾಡಿ ಮೇಲೆ ರೆಡಿ ಮಾಡಿ ಸೇಲ್ ಮಾಡುವಂಥದ್ದು ಈ ರೀತಿಯವುಗಳು ತುಂಬ ಇದೆ. ವಿಲೇಜಸ್ನಲ್ಲೂ ಕೂಡ ಇದೆ, ಆದರೆ ತುಂಬ ಇಲ್ಲ, ಒಂದೋ ಎರಡೋ ಇರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ವಿಲೇಜಸ್ನಲ್ಲಿ ಆದರೆ ಇದು ವರ್ಕೌಟ್ ಆಗೋದಿಲ್ಲ, ಆದರೆ ಸಿಟಿನಲ್ಲಿ ಆದರೆ ಇದು ಎಕ್ಸಲೆಂಟ್ ಆಗಿ ಕ್ಲಿಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿನಲ್ಲಿ ನೀವು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರ ಅಂತ ಅನ್ಕೊಳ್ಳಿ. ಆಲ್ರೆಡಿ ಇದನ್ನು ತುಂಬ ಜನರು ಮಾಡ್ತಾ ಇದ್ದಾರೆ. ಅಂದ್ರೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಬಿರಿಯಾನಿ ಸೆಂಟರ್ಸ್ ಹಾಗೇನೆ ಬೇರೆ ಬೇರೆ ರೀತಿಯ ಸೆಂಟರ್ಸ್ಗಳು ತುಂಬಾ ಇದೆ, ಆದ್ರೆ ಮತ್ತೆ ಹೊಸದಾಗಿ ಇಟ್ಕೊಳ್ತಾನೆ ಇರ್ತಾರೆ ಅಲ್ವಾ. ಅಂದ್ರೆ ಫ್ರೆಂಡ್ಸ್ ಎಲ್ಲರ ಬಿಸ್ನೆಸ್ ಕೂಡ ಒಂದೇ ಆಗಿರೋದಿಲ್ಲ. ಸೊ ಅಲ್ಲಿ ಎಷ್ಟು ಫಾಸ್ಟ್ ಫುಡ್ ಸೆಂಟರ್ಸ್ಗಳು ಇದೆ, ಎಷ್ಟು ರೆಸ್ಟೋರೆಂಟ್ಸ್ಗಳು ಇದೆ, ಎಷ್ಟು ಹೋಟೆಲ್ಸ್ಗಳು ಇದೆ, ಎಷ್ಟು ತಳ್ಳು ಗಾಡಿಗಳು ಇದೆ, ಸೊ ಒಂದ್ಸರಿ ನೀವು ಊಹಿಸ್ಕೊಳ್ಳಿ. ಸೊ ಫ್ರೆಂಡ್ಸ್ ಇದು ತುಂಬಾ ದೊಡ್ಡ ಬಿಸ್ನೆಸ್, ಸಣ್ಣ ಬಿಸ್ನೆಸ್ ಅಲ್ಲ, ತುಂಬಾ ಈಸಿ ಕೂಡ. ಇದಕ್ಕೆ ಸಪರೇಟ್ ಆಗಿರುವಂತ ಅನುಭವ ಬೇಡ, ಏನು ಕೂಡ ಬೇಕಾಗಿಲ್ಲ. ನೀವೇ ಡೈರೆಕ್ಟ್ ಆಗಿ ಒಂದು ಎರಡು ಮೂರು ರೀತಿಯ ಸೈಜ್ ಅನ್ನ ತಗೊಂಡೋಗಿ ಪ್ರತಿ ಹೋಟೆಲ್ ಕ್ಯಾಶ್ ಕೌಂಟರ್ ನಲ್ಲಿ ಮಾರ್ಕೆಟಿಂಗ್ ನ ಮಾಡಬಹುದು. ಅಂದ್ರೆ ಫ್ರೆಂಡ್ಸ್ ನೀವು ಫಸ್ಟ್ ಕೇಳ್ಕೊಳ್ಬೇಕಾಗುತ್ತೆ, ಈ ರೀತಿಲಿ ನಾವು ಈ ಸೈಜ್ ಅನ್ನ ಕೊಡ್ತೀವಿ ಅಂತ ಹೇಳಿ, ಇಷ್ಟು ಪ್ರಾಫಿಟ್ ಬರುತ್ತೆ ಈ ಸೈಜ್ ನಲ್ಲಿ, ಆದ್ರೆ ಎಷ್ಟು ಪೀಸ್ ಬರುತ್ತೆ, ಎಷ್ಟಾಗುತ್ತೆ ಎಲ್ಲವನ್ನ ಕೂಡ ಅವರಿಗೆ ಕ್ಲಿಯರ್ ಆಗಿ ಹೇಳ್ಬೇಕಾಗುತ್ತೆ. ಅಂದ್ರೆ ಫ್ರೆಂಡ್ಸ್ ಇವಾಗ ಒಂದು 10 ಇದೆ ಅಂತ ಅನ್ಕೊಳ್ಳಿ, ಒಂದು ಪ್ಯಾಕೆಟ್ ನಲ್ಲಿ ಆ 10ಕ್ಕೆ ಎಷ್ಟಾಗುತ್ತೆ ಅಂತೇಳಿ ಅವರಿಗೆ ಹೇಳ್ಬೇಕಾಗುತ್ತೆ. ಸೊ ಎಲ್ಲರಿಗೂ ನೀವು ಈ ರೀತಿಲಿ ವಿಸಿಟಿಂಗ್ ಕಾರ್ಡ್ ನ ಕೊಟ್ಟು ಅವರ ಹತ್ರ ಬಿಸ್ನೆಸ್ ಅನ್ನ ತಗೊಂಡ್ರೆ ನಿಮ್ಗೆ ಖಂಡಿತವಾಗಿಯೂ ಬಿಸ್ನೆಸ್ ಸಕ್ಸಸ್ ಆಗಿ ಆಗುತ್ತೆ. ನೀವು ಒಂದು ಸ್ಟಾರ್ಟಿಂಗ್ ನಲ್ಲಿ ಒಂದು 10 ಫಾಸ್ಟ್ ಫುಡ್ ಸೆಂಟರ್ಸ್, 10 ಹೋಟೆಲ್ಸ್, ಹಾಗೇನೆ 10 ರೆಸ್ಟೋರೆಂಟ್ಸ್, 10 ಗಾಡಿಗಳು, ಸೊ ಇವುಗಳಲ್ಲಿ ನೀವು ಆರ್ಡರ್ಸ್ ಅನ್ನ ತಗೊಂಡ್ರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಹಾಗಾಗಿ ನೀವು ಫಸ್ಟ್ ಎಲ್ಲ ಕಡೆನೂ ಓಡಾಡಬೇಕಾಗುತ್ತೆ. ಸೊ ಎಲ್ಲ ಕಡೆ ನೀವು ತಿರುಗಾಡಿ ಮಾರ್ಕೆಟಿಂಗ್ ಎಲ್ಲವನ್ನ ಕೂಡ ನೋಡಿಕೊಂಡು ನಂತರ ನಿಮ್ಗೆ ಕಂಟಿನ್ಯೂ ಆಗಿ ಆರ್ಡರ್ಸ್ ಗಳು ಬರ್ತಾನೆ ಇರುತ್ತೆ. ಸೊ ಅವರು ಕೊಟ್ಟಿರುವಂತ ಆರ್ಡರ್ ನಲ್ಲಿ ನೀವು ಇದನ್ನ ನೀವು ಸಪ್ಲೈ ಕೊಟ್ಟರೆ ಸಾಕಾಗುತ್ತೆ. ಇವಾಗ ನಿಮ್ಗೆ ಮಾರ್ನಿಂಗ್ ಒಂದು 5 ಕೆಜಿ ಪೂರಿಗಳು ಸೇಲ್ ಆಗುತ್ತೆ ಅಂತ ಅನ್ಕೊಳ್ಳಿ, ನಂತರ ಈವ್ನಿಂಗ್ ಬರ್ತಾರೆ ಅಲ್ವಾ, ಮಾರ್ನಿಂಗ್ ನಿಮ್ಗೆ ಒಂದು 5 ಕೆಜಿ ಬೇಕಾಗ್ಬೋದು, ಅಂದ್ರೆ 5 ಕೆಜಿ ಪೂರಿ ಆಗುವಷ್ಟು ಆರ್ಡರ್ಸ್ ಬರ್ಬೋದು. ಸೊ ನೀವು ಅದಕ್ಕೆ ಸರಿ ಹೊಂದುವಂತೆ ಅವರಿಗೆ ಸಪ್ಲೈ ಅನ್ನ ಕೊಟ್ಟರೆ ಸರಿಯಾಗುತ್ತೆ. ಸೊ ಫ್ರೆಂಡ್ಸ್ ನೀವೇ ಇದನ್ನ ಮಾಡಬೇಕು ಅಂತ ಇಲ್ಲ, ಸಪ್ಲೈ ಕೊಡೋದಕ್ಕೂ ಕೂಡ ಬೇರೆಯೊಬ್ಬರನ್ನ ಇಟ್ಕೊಂಡ್ರೆ ಸರಿಯಾಗುತ್ತೆ. ಸೊ ಅವರಿಗೆ ನೀವು ಪೆಟ್ರೋಲ್ ಅನ್ನ ಹಾಕ್ಸಿ ಸ್ಯಾಲ್ರಿಯನ್ನ ಕೊಟ್ರೆ ಅವರೇ ತಗೊಂಡೋಗಿ ಎಲ್ಲ ಹೋಟೆಲ್ಸ್, ರೆಸ್ಟೋರೆಂಟ್, ಗಾಡಿಗಳಿಗೂ ಕೂಡ ಸೇಲ್ ಮಾಡಿ ಬರ್ತಾರೆ. ಸೊ ಫ್ರೆಂಡ್ಸ್ ನೀವು ಪ್ರತಿಯೊಂದು ಕಡೆನು ಕೂಡ ವಿಸಿಟಿಂಗ್ ಕಾರ್ಡ್ ನ ಕೊಟ್ರೆ ಸರಿಯಾಗುತ್ತೆ. ಸೊ ಫ್ರೆಂಡ್ಸ್ ಇದು ಎಕ್ಸಲೆಂಟ್ ಬಿಸ್ನೆಸ್ ಐಡಿಯಾ ಅಂತಾನೆ ಹೇಳ್ಬೋದು. ಸೊ ನೀವು ಒಂದ್ಸರಿ ಗ್ರೌಂಡ್ ಸರ್ಚ್ ಮಾಡಿ ನಂತರ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್ ನೀವು ಇನ್ನು ಇದನ್ನ ಬೇರೆ ರೀತಿಯಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ನೀವು ನಿಮ್ಮದೇ ವೆಬ್ಸೈಟ್ ಮಾಡಿ SSEO ಮಾಡ್ಕೊಂಡು ಗೂಗಲ್ ನಲ್ಲಿ ಬರೋ ತರ ಮಾಡ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡಬಹುದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ ಗೆ ಜಾಯ್ನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ ಗಳನ್ನ ಪ್ರತಿದಿನ ಪಡೆಯಿರಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.